ಜೈಲು ವಾತಾವರಣ ತುಂಬ ಇಷ್ಟ ಆಯಿತು. ಆಮೇಲೆ ಅಲ್ಲಿನ ಸಿಬ್ಬಂದಿ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮನ್ನು. ಬಟ್ ಈ ಸಿಗರೇಟು ಅದೆಲ್ಲ ಎಲ್ಲಿಂದ ಬಂತು? ಮತ್ತು ಕ್ಯಾಮ್ರಾ ಹಿಡಿದವ್ರು ಯಾರು? ಮೋಸ್ಟ್ ಇಂಪಾರ್ಟೆಂಟ್, ದರ್ಶನ್ ಫೋಟೋ ಹಿಡಿದವ್ರು ಯಾರು? ಜೈಲ್ ಸೂಪರ್ಡೆಂಟ್ ಇನ್ವೆಸ್ಟ್ ಅಥವಾ ಡಿ ಜಿ ಪಿ ಇದ್ದರೆ ಜೈಲ್ ಸೂಪರ್ಡೆಂಟು ಎಷ್ಟು ಇನ್ವೆಸ್ಟಿಗೇಟು? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರೋ ಡಿ ವೈ ಎಸ್ ಪಿ ಅಂತೆ ತೆಗೆದಿದ್ದು, ಡೆಪ್ಯೂಟಿ ಸೂಪರ್ಡೆಂಟು ಫೋಟೋ ತೆಗೆದಿದ್ದಂತೆ ಬಿ ಜೆ ಪಿ ಅವನಂತೆ. ಅದು ನನಗೆ ಗೊತ್ತಿಲ್ಲ ಬಿ ಜೆ ಪಿಗೂ ಮತ್ತು ದರ್ಶನ್ಗೆ ಏನು ಸಂಬಂಧ. ಆಮೇಲೆ ಬಿ ಜೆ ಪಿಯವ್ರು ಯಾಕೆ ಅಷ್ಟು ದ್ವೇಷ ಮಾಡ್ತಾರೆ? ಆಮೇಲೆ ಅಕಸ್ಮಾತ್ ಮೂರು ದಿವಸದಲ್ಲಿ ಹೇಳಿಲ್ಲ ಅಂತಂದರೆ ಯಾರು ಫೋಟೋ ತೆಗೆದಿದ್ದು ಅಂತ ನಾನು ರಿವೀಲ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ರಿವೀಲ್ ಈದರ್ ಮೆನೋ ಪ್ರಿಸನ್ ಡಿ ಜಿ ಪಿ ಯಾರು ಇನ್ವೆಸ್ಟಿಗೇಷನ್ ಮಾಡಿ ಎಫ್ ಐ ಆರ್ ಹಾಕಿದ್ರು ಅವ್ರು ರಿವೀಲ್ ಮಾಡಬೇಕು ಯಾರು ಅಂತ. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟಲ್ಲಿ ಹೆಸರಿದೆ, ನಾನು ಹೇಳಿದ್ರೆ ಕಷ್ಟ ಆಗುತ್ತೆ. ಈ ಹೇಳಲ್ಲ, ಐ ಗಿವ್ ತ್ರೀ ಡೇಸ್ ಟೈಮ್. ಮೂರು ದಿವಸದಲ್ಲಿ ಹೇಳಿಲ್ಲ ಅಂತಾನೆ ಯಾರು ಫೋಟೋ ತೆಗೆದಿರು ಅಂತ. ನಾನು ಅವ್ನ ಹೆಸರು ಹೇಳಬೇಕಾಗುತ್ತೆ ವಿತ್ ಫೋಟೋ, ಅವ್ನು ಮನೆ ಹೋಗ್ತಾನೆ. ಅಲ್ಲ ಅವ್ನ ಫೋಟೋ ತೆಗೆದು ನಾನು ನೋಡಿದ್ದೀನಿ, ನಾನು ನಮ್ಮ ಹುಡುಗರು ನೋಡಿದ್ದಾರೆ, ನಮ್ಮ ಇನ್ಫಾರ್ಮರ್ಸ್ ಜೆಲ್ಲರೇ ನೋಡಿದ್ದಾರೆ. ಇಲ್ಲ ಸರ್, ನಾವು ಜನಗಳ ಧ್ವನಿ ಸರ್, ನಿಮ್ಮ ಜೊತೆ ಇರ್ತೀವಿ, ನಾವು ಮಾಧ್ಯಮ ಜೊತೆ ಇರ್ತೀವಿ, ಸಾಮಾನ್ಯ ಜನರ ಜೊತೆ ಇರ್ತೀವಿ. ನಿಮ್ದು ಏನೇ ತಲೆನೋವು ಇರಲಿ, ಬನ್ನಿ ಬಿದ್ದು ಮನೆ ನೋಡಿ, ಕನಿಗಾಮ್ ರೋಡಲ್ಲಿ ಮಳ್ಬಿದ್ದೋಗಿತ್ತು, ಬಿದ್ದೋಗ್ತಾ ಇದ್ದೆ. ಅಲ್ಲೇ ಹಿಡಿದು ಇಮಿಡಿಯೇಟಾಗಿ ಅವ್ನು ಪಾಪ ಟ್ರಾಫಿಕ್ ಒಂದು ಸೈಡಿಗೆ ಕಳಿಸಿ ಬಿ ಬಿ ಎಂಪರ್ಗೆ ಹೇಳಿದ್ವಿ, ಸರ್ ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ಏನೋ ಏನೋ ಇದಕ್ಕೇನೋ ಸ್ಮಶಾನಕಾರ ಕರ್ಕೊಂಡೋಗಿ ಅಥವಾ ವಿಧಾನಸಭೆ ಕರ್ಕೊಂಡೋಗಿ ಸಿ ಎಮ್ ಆದರೂ ಮಾಡಿ, ನಿಮಗೆ ಬಿಟ್ಟಿದ್ದು, ನಿಮ್ಮ ಜೊತೆ ನಾವು ಇರ್ತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.